ನಮಸ್ಕಾರ. ಮನೆಯಲ್ಲಿ ಪದೇ ಪದೇ ಜಗಳಗಳು, ಕಾದಾಟಗಳು, ಮನಸ್ತಾಪ, ಭಿನ್ನಾಭಿಪ್ರಾಯ, ಸಪರೇಷನ್ನು, ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಕೂಗಾಟ, ಅರ್ಚಾಟ, ಕಿರ್ಚಾಟಗಳು ಬರುತ್ತೆ. ಮನೆ ಅಕ್ಕಪಕ್ಕದ ಮನೆಯವ್ರ ಜೊತೆಗನ್ನಾಗಲಿ, ಎದುರುಗಡೆ ಮನೆ ಪಕ್ಕದ ಮನೆಗನ್ನಾಗಲಿ, ಸಂಬಂಧಿಕರ ಜೊತೆಗನ್ನಾಗಲಿ, ಫ್ರೆಂಡ್ಸ್ ಜೊತೆಗನ್ನಾಗಲಿ, ಕೆಲಸ ಮಾಡುವ ಉದ್ಯೋಗ ಮಾಡುವ ಜಾಗದಲ್ಲಿ ಕೊಲೀಗ್ಸ್ ಜೊತೆಗೆ, ಸಹ ಉದ್ಯೋಗಿಗಳ ಜೊತೆಗನ್ನಾಗಲಿ, ಈ ವ್ಯಾಪಾರ ಮಾಡುವ ಸ್ಥಳದಲ್ಲೇ ಆಗಲಿ, ಈ ಒಂದು ಸಮಸ್ಯೆಗಳು ಖಂಡಿತವಾಗಲೂ ಉಂಟಾಗ್ತಾನೇ ಇರುತ್ತೆ. ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ಗೊತ್ತಾಗುತ್ತೆ. ಮಂಗಳವಾರದ ದಿನ, ಪ್ರತಿ ಮಂಗಳವಾರ, ಪ್ರತಿ ಶನಿವಾರದ ದಿನ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ, ಪ್ರತಿ ಅಮಾವಾಸ್ಯೆ ಹಿಂದೆ ಮುಂದೆ, ಹುಣ್ಣಿಮೆ ಹಿಂದೆ ಮುಂದೆ, ಅಷ್ಟಮಿ ತಿಥಿಗಳಲ್ಲಿ, ನವಮಿ ತಿಥಿಗಳಲ್ಲಿ, ಗ್ರಹಣ ಕಾಲದಲ್ಲಿ, ಸೂರ್ಯಗ್ರಹಣ, ಚಂದ್ರಗ್ರಹಣ ನಡೆಯುವ ಆ ದಿನದಂದು ಅಥವಾ ಅದರದ್ದು ಹಿಂದೆ ಮುಂದೆ ಖಂಡಿತವಾಗಲೂ ಈ ಒಂದು ಅರ್ಚಾಟ, ಕಿರ್ಚಾಟ, ಜಗಳ, ರಂಪಾಟ, ಕಾದಾಟ, ಜೋರ ಕಿರ್ಚಾಡೋದು, ಮಕ್ಕಳ ಮೇಲೆ ನೀವು ಬೈಯೋದು, ಮಕ್ಕಳಿಗೆ ಹೊಡೆಯೋದು, ಮಕ್ಕಳು ಚಿಟ್ಟು ಚೀರೋದು, ಮನೆಯಲ್ಲಿ ಕುಟುಂಬದ ಜಗಳಗಳು, ಕಲಹಗಳು, ಭಿನ್ನಾಭಿಪ್ರಾಯಗಳು, ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ನಾದಿನಿ ಮಾವ, ಮನೆಯಲ್ಲಿ ಕುಟುಂಬ ಕಲಹಗಳು ಬರ್ತಾ ಇದೆ ಅಂತಂದರೆ ಈ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ನೀವು ಬಿದ್ದು ಪೆಟ್ಟು ಮಾಡ್ಕೊಳೋದು, ಆಕ್ಸಿಡೆಂಟ್ಸ್ಗಳಾಗೋದು, ಅಪಘಾತಗಳಾಗೋದು ಈ ಒಂದು ದಿನಗಳಲ್ಲಿ ಹೆಚ್ಚಾಗಿ ಇರುತ್ತೆ. ನೀವು ಬೇಕಿದ್ದರೆ ಪರೀಕ್ಷೆ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಇಂಥ ಟೈಮಲ್ಲಿ ಪಾಸಿಟಿವ್ ಎನರ್ಜಿ ಹೈ ಇರುತ್ತೆ, ನೆಗೆಟಿವ್ ಎನರ್ಜಿನೂ ಹೈ ಇರುತ್ತೆ. ಹಿಂಗಾಗಿ ಈ ವಿಚಾರಗಳಲ್ಲಿ ಮನೆಯಲ್ಲಾದರೂ ಅಷ್ಟೇ, ಹೊರಗಡೆ ಆದರೆ ಅಷ್ಟೇ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಖಿನ್ನತೆಗಳು, ತೊಳಲಾಟಗಳು, ಏನೋ ಒಂಥರ ಸಮಸ್ಯೆಗಳು ಉಲ್ಬಣ ಆಗ್ತಾನೇ ಇರುತ್ತೆ. ನೀವು ಬೇಕಿದ್ರೆ ಪರೀಕ್ಷೆ ಮಾಡ್ಕೊಬೋದು, ಚೆಕ್ ಮಾಡ್ಕೊಬೋದು. ಇದು ಪ್ರತಿಯೊಬ್ಬ ರಾಶಿಗೂ ಆಗುತ್ತೆ. ಎಲ್ಲ ರಾಶಿ, 12 ರಾಶಿ, 27 ನಕ್ಷತ್ರ, 9 ಗ್ರಹ, ಅರ್ಥ ಆಯ್ತಾ? ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಈ ಒಂದು ಸಮಸ್ಯೆಗಳು ಖಂಡಿತವಾಗಲೂ ಪದೇ ಪದೇ ಉಲ್ಬಣ ಆಗ್ತಿರುತ್ತೆ. ಮನೆಯಲ್ಲಿ ಎಚ್ಚರ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಸೈಲೆನ್ಸ್ ಈಸ್ ದಿ ಸೊಲ್ಯೂಷನ್ ಫಾರ್ ಆಲ್. ಶಾಂತವಾಗಿರದೆ ಇದಕ್ಕೆ ದೊಡ್ಡ ಪರಿಹಾರ. ಅರ್ಥ ಆಯ್ತಾ? ಹೌದು, ಕರೆಕ್ಟು, ನಮಗೆ ಈ ರೀತಿ ಮನೆಯಲ್ಲಿ ಆಗ್ತಿದೆ ಅನ್ನುವವರು ಲೈಕ್ ಮಾಡ್ಬೋದು. ಅರ್ಥ ಆಯ್ತಾ? ವಿಡಿಯೋನ ಫಾರ್ವರ್ಡ್ ಮಾಡ್ಬೋದು, ಶೇರ್ ಮಾಡ್ಬೋದು. ನೋಡಿ, ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದಷ್ಟೇ, ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಕ್ರಿಯೇಟ್ ಮಾಡೋರಲ್ಲ, ಗೈಡೆನ್ಸ್ ಮಾಡೋರು, ಮೆಂಟರು, ಸೈಕ್ಯಾಟಿಸ್ಟ್ ಥರ. ಅರ್ಥ ಆಯ್ತರಾ? ನಮಸ್ಕಾರ.